ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿ ಒಂದು ವಿಶೇಷವಾಗಿರಲಿ ಅಂತ ನಾನು ಈ ನಮ್ಮ ಒಂದು ಶಾಲೆಯ ಪ್ರಕೃತಿಯಲ್ಲಿ ಈ ಒಂದು ತರಗತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿ ಬಹಳ ಮುಖ್ಯವಾದ ತರಗತಿ, ಅದರಲ್ಲೂ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಇರ್ತಕ್ಕಂಥ ವಿಚಾರ. ಆ ವಿಷಯವನ್ನು ನಾವು ನಮ್ಮ ಕೆ ಎಸ್ ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ ಅಥವಾ ಮೇನ್ಸ್ ಎರಡರಲ್ಲೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡಬೇಕಾಗಿರ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಭಾಳಷ್ಟು ವಿಚಾರಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ರೈಸ್ ಆಗ್ತಾ ಹೋಗ್ತವೆ. ಸೊ ಆದ್ದರಿಂದ ಇವಾಗೇನು ಪ್ರಸ್ತುತ ಈ ಬೆಳವಣಿಗೆ ಏನಿದೆ, ಇದು ಕೋವಿಡ್ ಬರುವುದಕ್ಕಿಂತ ಮೊದಲು ಭಾಳಷ್ಟು ಸದ್ದನ್ನು ಮಾಡಿರ್ತಕ್ಕಂಥ ಒಂದು ಕಾಯಿದೆ. ಸೊ ಈಗ ಆ ವಿಚಾರವನ್ನು ಕುರಿತು, ಆ ವಿಷಯವನ್ನು ಕುರಿತು ಮತ್ತೆ ಕೇಂದ್ರ ಸಚಿವರೊಬ್ಬರು ಹೇಳಿಕೆಯನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಅದು ಏನು ಹೇಳಿಕೆ ಮತ್ತು ಏನದು ವಿವಾದ ಅಂತಕ್ಕಂಥ ಪೂರ್ತಿ ವಿವರವನ್ನು ನಾವು ಈ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ಯಾರು ನೋಡ್ತಿದ್ರೆ ಮೊದಲ ಬಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಸದಾ ನೋಟಿಫೈ ಆಗಿರಿ. ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ತರಗತಿಯನ್ನು ಪ್ರಾರಂಭ ಮಾಡೋಣ. ಏನು ಇವತ್ತಿನ ತರಗತಿ? ಬಹಳ ಮುಖ್ಯವಾದ ತರಗತಿ. ಈ ಎರಡು ದಿನಗಳ ಹಿಂದೆ ವಿಜಯ ಕರ್ನಾಟಕ ಪೇಪರನ್ನು ನೀವು ನೋಡಿದರೆ ಅದರಲ್ಲಿ ಒಂದು ಎಡಿಟೋರಿಯಲ್ ಬಂದಿದೆ. ಆ ಎಡಿಟೋರಿಯಲಲ್ಲಿ CAA ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಒಂದು ಆರ್ಟಿಕಲನ್ನು ಕೊಟ್ಟಿದ್ದಾನೆ. ಸೊ ಆ ಆರ್ಟಿಕಲು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಆ ತಿದ್ದುಪಡಿ ಕಾಯ್ದೆ, ಏನು ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದೆ, ಅದು ಎರಡು ವರ್ಷದ ಹಿಂದೆ ಭಾಳಷ್ಟು ಸದ್ದನ್ನು ಮಾಡಿರ್ತಕ್ಕಂಥದ್ದು. ಸೊ ಕೋವಿಡ್ ಬಂದ ನಂತರ ಏನಾಯಿತು, ಆ ಸುದ್ದಿ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಆದರೆ ಆ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಏನು CAA ಅಂದರೆ, ಯಾಕೆ ಈ CAA ವಿಚಾರವನ್ನು ಪದೇ ಪದೇ ಪ್ರಸ್ತಾಪಿಸ್ತಾ ಹೋಗ್ತೀವಿ ನಾವು? ಯಾಕೆ ನಮ್ಮ ಅಧ್ಯಯನ ದೃಷ್ಟಿಯಿಂದ ಯಾವ ಯಾವ ಮಾಹಿತಿಗಳನ್ನು ತಿಳ್ಕೊಳ್ಬೇಕು? CAAಯನ್ನು ನಾವು ಬೇರೆ ವಿಧದಲ್ಲಿ ತಿಳ್ಕೊಳ್ಳೋದಕ್ಕಿಂತ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ಏನನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಪ್ರಮುಖ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದಂತಹ ನಮ್ಮ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಆದಷ್ಟು ಬೇಗ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತ ಮತ್ತೆ ಹೇಳಿಕೆಯನ್ನು ಕೊಡ್ತಾರೆ. ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು, ಏನು CAA ಅಂತ ಏನು ಕರಿತೀವಿ ನಾವು, ಈ CAA ಅಂತಕ್ಕಂಥದ್ದು 2019ರಲ್ಲೇ ಬಹಳ ಸದ್ದು ಮಾಡಿದಂಥ ಕಾಯ್ದೆ. ಯಾವ ವಿಚಾರದಲ್ಲಿ ಸದ್ದು ಮಾಡಿತ್ತು ಅಂದರೆ, ಇದು ಈ ಕಾಯ್ದೆ ಒಂದಷ್ಟು ಹಲವಾರು ಪ್ರಮುಖ ಅಂಶಗಳನ್ನು ಒಳಗೊಂಡಿರ್ತದೆ. ಆ ಪ್ರಮುಖ ಅಂಶಗಳಲ್ಲಿ ಒಂದು ಧರ್ಮದ ವಿಚಾರವಾಗಿ ಈ ಒಂದು ಕಾಯ್ದೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ, ಅಂದರೆ ವ್ಯಕ್ತಪಡಿಸಿದ್ದಾರೆ ಆ ಒಂದು ಧರ್ಮ. ಸೊ ಯಾಕೆ, ಏನು ಈ ವಿಚಾರ ಅಂತ ನಾವು ನೋಡೋದಾದರೆ, 2019ರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲೂ ಅಂಗೀಕಾರಗೊಂಡು ಜಾರಿಗೆ ಬರುವುದರ ಮುಖಾಂತರ 2020 ಜನವರಿಯಲ್ಲಿ ಈ ಕಾಯ್ದೆ ಜಾರಿಗೆ ಬರ್ತದೆ. ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಏನಿದೆ ಸಂಪೂರ್ಣವಾಗಿ ಈ ಕಾಯ್ದೆಯನ್ನು ವಿರೋಧ ವ್ಯಕ್ತಪಡಿಸ್ತದೆ, ಈ ಕಾಯ್ದೆಗೆ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಯಾವುದಕ್ಕೆ? CAA ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದೆ ಇದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಅಂದರೆ ಇದು ಮುಸ್ಲಿಂ ವಿರೋಧಿ ಕಾಯ್ದೆ, ಇದು ಈ ಕಾಯ್ದೆ ಸರಿ ಇಲ್ಲ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತದೆ? ಹಾಗಾದರೆ ಈ ಮುಸ್ಲಿಮರು ಈ ವಿರೋಧವನ್ನು, ಮುಸ್ಲಿಂ ಸಮುದಾಯ ಈ ಕಾಯ್ದೆಯನ್ನು ವಿರೋಧ ವ್ಯಕ್ತಪಡಿಸಲಿಕ್ಕೆ ಪ್ರಮುಖವಾದ ಕಾರಣಗಳು ಏನು ಅಂತ ನೋಡೋದಕ್ಕಿಂತ ಮೊದಲು ನಾವು CAA ಅಂದರೆ ಏನು, ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಏನು, ಅದು ಏನನ್ನು ಒಳಗೊಂಡಿದೆ, ಏನನ್ನು ಹೇಳ್ತದೆ ಆ ಕಾಯ್ದೆ ಅಂತ ಮೊದಲಿಗೆ ನಾವು ತಿಳ್ಕೊಳ್ಬಿಡೋಣ. 2019ರಲ್ಲಿ ಅಂಗೀಕಾರಗೊಂಡಂಥ ಈ CAA ಪೌರತ್ವ ತಿದ್ದುಪಡಿ ಕಾಯ್ದೆಯ ಪ್ರಕಾರ ನಮ್ಮ ನೆರೆಯ ರಾಷ್ಟ್ರಗಳೇನಿದೆ, ಆಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ ಏನು ಮತೀಯ ಗಲಭೆಗಳಿಗೆ ತುತ್ತಾಗಿ, ಅಂದರೆ ಅಲ್ಲಿ ಮತೀಯ ಗಲಭೆಗಳಿಗೆ ತುತ್ತಾಗಿ ಆ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ, ಅಂದರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಅಲ್ಪಸಂಖ್ಯಾತರು ಯಾರಿದ್ದಾರೋ ಅವರು ಅಲ್ಲಿ ಶೋಷಣೆಗೆ ಒಳಗಾಗಿ, ಅಂದರೆ ಧರ್ಮ ನಿಂದನೆಗೆ ಒಳಗಾಗಿ ಅಲ್ಲಿನ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ರಕ್ಷಣೆಗೋಸ್ಕರ ಭಾರತಕ್ಕೆ ಬಂದಿರ್ತಾರೆ, ಅಂದರೆ ತಮ್ಮ ನೆಲೆಯನ್ನು ಕಂಡುಕೊಳ್ಳಿಕ್ಕೋಸ್ಕರ ಭಾರತಕ್ಕೆ ಬಂದಿರ್ತಾರೆ. ಸೊ ಅಂತಹ ಒಂದು ಜನರೇನಿದ್ದಾರೆ ಆ ಜನರಿಗೆ ಭಾರತದ ಪೌರತ್ವವನ್ನು ಕೊಡ್ತಕ್ಕಂಥದ್ದು ಆ ಒಂದು ಕಾಯ್ದೆಯ ಪ್ರಮುಖ ಉದ್ದೇಶ.
ಸೊ ಅದರಲ್ಲಿ ಏನು ತಪ್ಪಿದೆ ಅಂತ ನಮಗೆ ಒಂದು ಪ್ರಶ್ನೆ ಮೂಡ್ಬೋದು. ಇವಾಗ ಬೇರೆ ರಾಷ್ಟ್ರಗಳಲ್ಲಿ ಏನು ತೊಂದರೆಗೆ ಒಳಗಾಗಿ ಬಂದಂಥ ಯಾವುದೇ ಧರ್ಮೀಯನಾದರೂ ನಮ್ಮ ಭಾರತದ ಪೌರತ್ವವನ್ನು ನೀಡಿ ಆತನಿಗೆ ಆಶ್ರಯ ನೀಡೋದರಲ್ಲಿ ತಪ್ಪೇನಿದೆ ಅಂತಕ್ಕಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತದೆ. ನಾವು ಆ ಕಾಯ್ದೆಯಲ್ಲಿ ಒಂದು ಅಂಶವನ್ನು ಪ್ರಮುಖವಾಗಿ ಗಮನಿಸಬೇಕು. ಈ ಮೂರೂ ರಾಷ್ಟ್ರಗಳಲ್ಲಿ ವಲಸೆ ಬಂದಿರತಕ್ಕಂಥ ವ್ಯಕ್ತಿ ಆ ರಾಷ್ಟ್ರದ ಅಲ್ಪಸಂಖ್ಯಾತನಾಗಿರಬೇಕು. ಹೌದಾ? ಇವಾಗ ನಾವು ಆಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳನ್ನು ನಾವು ನೋಡಿದಾಗ ಆ ರಾಷ್ಟ್ರಗಳಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ಹಿಂದೂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ, ಬುದ್ಧರೇನಿದ್ದಾರೆ ಇವರು ಆ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರಾಗಿ ಕಂಡುಬರ್ತಾರೆ. ಸೊ ಆದ್ದರಿಂದ ಆ ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಮುಸ್ಲಿಮೇತರ ಸಮುದಾಯಗಳೇನಿದ್ದಾವೆ ಆ ಸಮುದಾಯ ಅಥವಾ ಆ ಧರ್ಮೀಯರು ಭಾರತಕ್ಕೆ ವಲಸೆ ಬಂದಂಥ ಸಂದರ್ಭದಲ್ಲಿ ಧರ್ಮದ ಆಧಾರದ ಮೇಲೆ ಕಿರುಕುಳಕ್ಕೊಳಗಾಗಿ ಅಥವಾ ಯಾವುದೋ ಕಾರಣಗಳಿಂದ ಕಿರುಕುಳಕ್ಕೊಳಗಾಗಿ ಆ ರಾಷ್ಟ್ರವನ್ನು ತ್ಯಜಿಸಿ ಭಾರತಕ್ಕೆ ವಲಸೆ ಬಂದಂತಹ ಮುಸ್ಲಿಮೇತರ ಸಮುದಾಯಗಳಿಗೆ ಭಾರತೀಯ ಪೌರತ್ವವನ್ನು ಕೊಡ್ತಕ್ಕಂಥ ಪ್ರಮುಖ ಉದ್ದೇಶವನ್ನು ಹೊಂದಿರತಕ್ಕಂಥ ಕಾಯ್ದೆಯೇ CAA, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ. ಈ ಪೌರತ್ವ ಕಾಯ್ದೆಯನ್ನು ಮುಸ್ಲಿಮರು ವಿರೋಧ ಮಾಡಲಿಕ್ಕೆ ಇದೇ ಪ್ರಮುಖ ಕಾರಣ. ಏನಂದರೆ ಇದು ಈ ಕಾಯ್ದೆ ಏನಿದೆ ಇದು ಮುಸ್ಲಿಂ ವಿರೋಧಿ ಧೋರಣೆಯನ್ನು ಒಳಗೊಂಡಿದೆ. ಧರ್ಮದ ಆಧಾರದ ಮೇಲೆ ಭಾರತದ ಪೌರತ್ವವನ್ನು ಬೇರೆ ರಾಷ್ಟ್ರಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಒಂದು ಖಂಡನೀಯ ವಿಷಯ. ಇದು ಮುಸ್ಲಿಮರನ್ನು ಅವಮಾನ ಮಾಡಿಸ್ತಕ್ಕಂಥ ವಿಚಾರ ಅಂತೇಳಿ ಮುಸ್ಲಿಂ ಸಮುದಾಯಗಳು ಏನು ಮಾಡ್ತವೆ, ಏಕಾಏಕಿ ಪ್ರತಿಭಟನೆಯನ್ನು ಕೈಗೊಳ್ತವೆ. 2019 ಡಿಸೆಂಬರ್ನಲ್ಲಿ ಈ ಒಂದು ಪ್ರತಿಭಟನೆ ಕೈಗೊಳ್ತವೆ. ಆ ಸಂದರ್ಭದಲ್ಲಿ ಕೋವಿಡ್ ಬಂದಂಥ ಕಾರಣ ಏನಾಗ್ತದೆ, ಆ ಒಂದು ವಿಚಾರ ಅಲ್ಲಿಗೆ ತಣ್ಣಗಾಗ್ತದೆ. ಸೊ ಆ ವಿಚಾರವನ್ನು ಅಲ್ಲಿಗೆ ಮರೀತಾರೆ. ಇಷ್ಟು ಈ CAAಗೆ ಸಂಬಂಧಪಟ್ಟ ವಿಚಾರ. ಆದರೆ ನಮ್ಮ ಭಾರತದ ಭದ್ರತೆಯ ದೃಷ್ಟಿಯಿಂದ ಇತರ ರಾಷ್ಟ್ರದಿಂದ ಬಂದಂಥ ವ್ಯಕ್ತಿಗಳಿಗೆ ಪೌರತ್ವವನ್ನು ಕೊಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ. ನಾವು ಯಾವುದೇ ಸ್ಪರ್ಧಾತ್ಮಕ ನಮ್ಮ KS ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ CAA ವಿಚಾರವಾಗಿ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಆ ಕಾಯ್ದೆಯಿಂದ ಆಗ್ತಕ್ಕಂಥ ಉಪಯೋಗಗಳು ಮತ್ತು ಅಪಾಯಗಳು ಎರಡನ್ನೂ ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡಿ ಬರಬೇಕಾಗ್ತದೆ. ಸೊ ಆದ್ದರಿಂದ ಮೊದಲಿಗೆ ನಾವು ಏನೇನು ಅಪಾಯಗಳಿದೆ ನಮ್ಮ ಭಾರತದ ಪೌರತ್ವವನ್ನು ವಿದೇಶಿಯರಿಗೆ ಅಥವಾ ಇತರೆ ಏನು ಈ ಮೂರು ರಾಷ್ಟ್ರಗಳಿಂದ ವಲಸೆ ಬಂದಂಥ ವ್ಯಕ್ತಿಗಳಿಗೆ ಭಾರತದ ಪೌರತ್ವವನ್ನು ನೀಡೋದರಿಂದ ಏನೇನು ಅಪಾಯಗಳಿದೆ ಅಂತ ನಾವು ನೋಡೋದಾದರೆ, ಮೊದಲಿಗೆ ನಮ್ಮ ಭಾರತದ ಭದ್ರತೆಯ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಇದು ಬಹಳ ಅಪಾಯಕಾರಿ ವಿಚಾರವಾಗಿರ್ತದೆ. ಯಾಕೆಂದರೆ ಬೇರೆ ಯಾವುದೋ ರಾಷ್ಟ್ರದಿಂದ ಬಂದಂಥ ವ್ಯಕ್ತಿ ನಮ್ಮ ಭಾರತದಲ್ಲಿ ಬಂದು ಬೇರೆ ರೀತಿಯ ಕೃತ್ಯಗಳನ್ನು ನಡೆಸ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ ಅಥವಾ ಭಯೋತ್ಪಾದನೆಯನ್ನು ಹುಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅಥವಾ ನಮ್ಮ ದೇಶದ ಭದ್ರತೆಯನ್ನು ಬೇರೆ ರಾಷ್ಟ್ರಗಳ ಜೊತೆ ಹಂಚಿಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಹಾಗೆ ಈ ಏನು ಆತನ ಮತ ಅಥವಾ ಧರ್ಮ ಏನಿದೆ ಅದನ್ನು ಆತ ಇಲ್ಲಿ ಪ್ರಚಾರ ಮಾಡಲಿಕ್ಕೆ ಪ್ರೇರೇಪಣೆಗೊಳ್ಬೋದು. ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ಕ್ಲಿಯರ್ ಆಗಿರೋದ್ರಿಂದ ಯಾವುದೇ ಧರ್ಮವನ್ನಾದರೂ ಸ್ವತಂತ್ರವಾಗಿ ಆತ ಆಚರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದನ್ನು ಮುಂದಿಟ್ಕೊಂಡು ಆತ ತನ್ನ ಧರ್ಮದ ಪ್ರಚಾರಣೆಯಲ್ಲಿ ತೊಡಕೊಳ್ಬೋದು. ಹೀಗೆ ಹಲವಾರು ಸಮಸ್ಯೆಗಳು ಉದ್ಭವಿಸ್ತವೆ. ಆದರೆ ಮುಸ್ಲಿಮರಿಗೆ ಯಾಕೆ ಮುಸ್ಲಿಂ ಏನು ಧರ್ಮೀಯರಿಗೆ ಅಥವಾ ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಬಂದಂಥ ಮುಸ್ಲಿಂ ಪ್ರಜೆಗಳಿಗೆ ಯಾಕೆ ಈ ಪೌರತ್ವವನ್ನು ಕೊಡೋದಿಲ್ಲ ಅಂದರೆ ಆ ಮೂರು ರಾಷ್ಟ್ರಗಳಲ್ಲಿ ಮುಸ್ಲಿಂ ಧರ್ಮೀಯರು ಅಲ್ಪಸಂಖ್ಯಾತರಾಗೋದಿಲ್ಲ, ಆದ್ದರಿಂದ ಅವರು ಅಲ್ಲಿ ಯಾವುದೇ ರೀತಿಯ ಧರ್ಮದ ತುಳಿತಕ್ಕೆ ಅಥವಾ ಧರ್ಮದ ನಿಂದನೆಗೆ ಒಳಗಾಗಿ ಇಲ್ಲಿಗೆ ಬಂದವರಲ್ಲ ಅಂತಕ್ಕಂಥ ರೀಸನನ್ನು ಕೇಂದ್ರ ಸರ್ಕಾರ ನೀಡ್ತಾ ಹೋಗ್ತದೆ. ಮೊದಲಿಗೆ ನಮ್ಮ ಭಾರತದಲ್ಲಿ ಪೌರತ್ವ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅಂದರೆ, ಭಾರತದಲ್ಲಿ ಒಬ್ಬ ವ್ಯಕ್ತಿ ಸತತವಾಗಿ 12 ವರ್ಷಗಳ ಕಾಲ ವಾಸ ಮಾಡಿದ್ದಾನೆ ಅಂತ ಆದರೆ, 12 ವರ್ಷಗಳ ಕಾಲ ವಾಸ ಮಾಡಿದ್ದಾನೆ ಅಂತ ಆದರೆ ಆತನಿಗೆ ಭಾರತದ ಪೌರತ್ವವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಈ ಕಾಯ್ದೆಯ ನಂತರ ಏನಾಗ್ತದೆ, ಆತ 6 ವರ್ಷಗಳ ಕಾಲ ಭಾರತದಲ್ಲಿ ವಾಸವಿದ್ದರೆ ಸಾಕಾಗ್ತದೆ. ಹಾಗೆ 2014 ಡಿಸೆಂಬರ್ 31ಕ್ಕಿಂತ ಮೊದಲು ಯಾರು ಈ ಮೂರು ರಾಷ್ಟ್ರಗಳಿಂದ ಭಾರತಕ್ಕೆ ವಲಸೆ ಬಂದವರಿರ್ತಾರೆ ಅವರಿಗೆ ಭಾರತದ ಪೌರತ್ವವನ್ನು ಈ ಕಾಯ್ದೆಯ ಮುಖಾಂತರ ನೀಡಬಹುದಾಗಿದೆ. ಅದಾಗ್ಯೂ ಕೂಡ ಕೆಲವು ಸಂದರ್ಭ ಭಾರತದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಪೌರತ್ವವನ್ನು ಪಡೆದಂಥ ವ್ಯಕ್ತಿ ತೊಡಗಿದ್ದೇ ಆದರೆ ಭಾರತದ ಭದ್ರತೆಗೆ ಮತ್ತು ಭಾರತದ ಏನು
ಭಾರತದ ಒಂದು ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಆತ ಮಾಡಿದ್ದೆ ಆದರೆ ಏನು ಮಾಡ್ಬೋದು, ಆತನ ಪೌರತ್ವವನ್ನು ರದ್ದುಗೊಳಿಸಿ ಮತ್ತೆ ಆತನ ರಾಷ್ಟ್ರಕ್ಕೆ ಆತನನ್ನು ಗಡೀಪಾರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈ ಕಾಯ್ದೆ ಒಳಗೊಂಡಿರ್ತದೆ. ಮತ್ತೆ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಒಂದಷ್ಟು ಕಾರಣಗಳೇನು ಅಂತ ನಾವು ನೋಡೋದಾದರೆ, ಈಶಾನ್ಯ ಭಾರತದಲ್ಲಿ ಅತಿ ಹೆಚ್ಚು ವಲಸಿಗರು ಕಂಡುಬರ್ತಾರೆ. ಅದರಲ್ಲೂ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಬಹಳಷ್ಟು ಮಂದಿ ಈಶಾನ್ಯ ರಾಜ್ಯಗಳಲ್ಲಿ ನೆಲೆಸಿರ್ತಾರೆ. ಸೊ ಆ ಈಶಾನ್ಯ ರಾಜ್ಯದಲ್ಲಿ ನೆಲೆಗೊಂಡಿರ್ತಕ್ಕಂಥ ಏನು ಅಕ್ರಮ ವಲಸಿಗರೇನಿದ್ದಾರೆ ಅವರನ್ನು ಚುನಾವಣಾ ಸಂದರ್ಭದಲ್ಲಿ ಅಕ್ರಮವಾಗಿ ಅಥವಾ ಏನು ಅವರಿಗೆ ಯಾವುದೇ ವೋಟರ್ ಐ ಡಿ ಅಂತಕ್ಕಂಥ ಪದ್ಧತಿಗಳನ್ನು ಅಳವಡಿಸದೆ ಅವರ ಮುಖಾಂತರ ಚುನಾವಣೆಯಲ್ಲಿ ಅವರನ್ನು ಭಾಗವಹಿಸುವಂತೆ ಮಾಡಿ ಅವರ ಮುಖಾಂತರ ಓಟನ್ನು ಹಾಕಿಸ್ಕೊಳ್ಳೋದ್ರ ಮುಖಾಂತರ ಪಕ್ಷಗಳು ಏನು ಕ್ರಮಬದ್ಧವಾಗಿ ಗೆಲ್ಲದೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾವೆ ಅಂತಕ್ಕಂಥ ರೀಸನನ್ನು ಕೇಂದ್ರ ಸರ್ಕಾರ ಕೊಡ್ತಾ ಹೋಗ್ತದೆ. ಸೊ ಆದ್ದರಿಂದ ಸಂಪೂರ್ಣವಾಗಿ ಇತರೆ ಈ ಮೂರು ರಾಷ್ಟ್ರಗಳಿಂದ ಬಂದಂಥ ಮುಸ್ಲಿಮೇತರ ಸಮುದಾಯಕ್ಕೆ ಏನು ಭಾರತದ ಪೌರತ್ವವನ್ನು ಕೊಡ್ತಕ್ಕಂಥ CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತಕ್ಕಂಥದ್ದು ಬಹಳ ಒಂದು ಪ್ರಮುಖವಾಗಿ ಪ್ರಸ್ತುತದಲ್ಲಿ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಸೊ ಇಷ್ಟು ಸ್ನೇಹಿತರೆ, CAA ಅಂದರೆ ಏನು, ಇದರಿಂದ ಆಗ್ತಕ್ಕಂಥ ತೊಂದರೆಗಳೇನು, ಉಪಯೋಗಗಳೇನು, ಇದನ್ನು ಯಾಕೆ ಕೇಂದ್ರ ಸರ್ಕಾರ ಇಷ್ಟು ಗಣನೀಯವಾಗಿ ತೆಗೆದುಕೊಂಡಿದೆ, ಮತ್ತು ಮುಸ್ಲಿಂ ಸಮುದಾಯ ಯಾಕೆ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದೆ ಈ ಒಂದು ಕಾಯ್ದೆಗೆ ಅಂತಕ್ಕಂಥ ಭಾಳ ಮುಖ್ಯವಾದ ಮಾಹಿತಿ ಇದಾಗಿರ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.